ಈ 1% ಬೋಡೆ ಮಿಕ್ಸ್ ಮಾಡ್ಬೇಕಂದ್ರೆ ಈಗ ನಾವು ಸಣ್ಣ ಪ್ರಮಾಣ ಮಾಡಿದ್ರಿ. ಅದಕ್ಕೆ 5 ಲೀಟರ್ ನೀರ ಒಂದ್ ಬಕೆಟ್ನಾಗ ಮತ್ತೊಂದ್ ಬಕೆಟ್ನಾಗ 5 ಲೀಟರ್ ನೀರ್ ತಗೊಂಡ್ರಿ. ಅದಕ್ಕೆ 5 ಲೀಟರ್ ನೀರ್ನಾಗ ಈ ಬಕೆಟ್ನಾಗ 100 ಗ್ರಾಮ್ ತುತ್ತಿ ಹಾಕಿರಿ, ಕಾಪರ್ ಸಲ್ಫೇಟ್ ರೀ. ಆಯ್ತು, ಈ ಬಕೆಟ್ನಾಗ 100 ಗ್ರಾಮ್ ಸುಣ್ಣ ಹಾಕಿರಿ. ಆಯ್ತು, ಈಗ ಸದ್ಯ ನಾವು pH ಚೆಕ್ ಮಾಡಿದ್ರಿ, ಇದು ಸುಣ್ಣ ಕಾಪರ್ ಸಲ್ಫೇಟ್ ಕಡಿಮೆ ಇರತ್ತೆ. pH 4-5 ಇರ್ತೈತಿ, ಕಡಿಮೆ ಇರತ್ತೆ. ಆಯ್ತು, ಸುಣ್ಣದ 9-10 ಹೆಚ್ಚಿರತ್ತೆ, 7 ಮೇಲೆ ಇರುತ್ತೆ. ಅವಾಗ ನಾವು ಈ pH ನಾವು ಇದು ಎರಡು ಕೂಡಿ ಮಿಕ್ಸ್ ಮಾಡಿದಾಗ pH 7 ಆಗ್ಬೇಕು. pH 7 ಆಗ್ಬೇಕಂದ್ರೆ ಸುಣ್ಣದ ನೀರು ನಾವು ಸ್ವಲ್ಪ ಪ್ರಮಾಣದಾಗ ಹಾಕೋತ ಹೋಗ್ಬೇಕು. ಸ್ವಲ್ಪ ಹಾಕಿದ್ರೆ ಅಂದ್ರೆ ಒಂದ್ ಸ್ವಲ್ಪ pH ಕಡಿಮೆ ಆಗ್ತದೆ ಸುಣ್ಣದ ನೀರು. ಮತ್ತ ಹಂಗ ಸ್ವಲ್ಪ ಅದ ಕಾಪರ್ ಸಲ್ಫೇಟ್ ನೀರಿನ ಜೊತೆ ನಾವು ಸುಣ್ಣ ಹಾಕೋತ ಹೋದಂಗ 7 pH ಮೇಂಟೈನ್ ಮಾಡ್ಬೇಕ್ರಿ. ಲಾಸ್ಟಿಗೆ pH ಮೇಂಟೈನ್ ಮಾಡ್ಬೇಕು, ಅದು 7 pH ಆತಂದ್ರಿ. ಲಾಸ್ಟಿಗೆ ಈಗೇನು ಸುಣ್ಣದ ನೀರು ಉಳಿದಿರ್ತದಲ್ಲ, ಇದ ಸುಣ್ಣದ ನೀರು ಎಷ್ಟು ಉಳಿದಿರ್ತದಲ್ಲ, ಎಷ್ಟು ಪ್ರಮಾಣ ಉಳಿದಿರ್ತಾರಲ್ಲ, ಈಗ ನಾವು 5 ಲೀಟರ್ ನೀರು ತೊಗೊಂಡ್ರಿ ಸ್ಟಾರ್ಟಿಂಗ್ ರೀ. ಆಯ್ತು, 5 ಲೀಟರ್ದಾಗ ಈಗ ಎಲ್ಲರೂ ನಾವು ಈ ಕಾಪರ್ ಸಲ್ಫೇಟ್ ನೀರು 3 ಲೀಟರ್ ನೀರು ತೊಗೊಂಡಿರ್ತಕ್ಕೋರಿ, ಏನು 2 ಲೀಟರ್ ಈ ಬಕೆಟ್ನೇ ಉಳಿದಿರ್ತಾರೆ. ಇದ ಬಕೆಟ್ ನೀರು ಇದಷ್ಟು 2 ಲೀಟರ್ ಉಳಿದಿತ್ತಂದ್ರೆ 2 ಲೀಟರ್ ಇದಕ್ಕೆ ಹೆಚ್ಚು ಆ್ಯಡ್ ಮಾಡ್ಕೋಬೇಕು. ಅದಾದ್ಬೇಕು ನಾವು ಲಾಸ್ಟ್ಗೆ ಒಂದು pH 7 ಮೇಂಟೈನ್ ಮಾಡ್ಕೊಂಡ್ಬೇಕು ರೀ. ಅದನ್ನ ಸ್ಪ್ರೇ ಯಾವ ಬೇಕಾದ ಗಿಡಕ್ಕೆ ಸ್ಪ್ರೇ ಮಾಡ್ಕೋಬೋದು. ಈಗ ಬರೇ ದ್ರಾಕ್ಷಿ ಅಷ್ಟೇ ಅಲ್ಲ, ಯಾವ ಬೇಕಾದ ಗಿಡಕ್ಕೂ ಯಾವ ಹಣ್ಣಿನ ಬೂದಿ ರೋಗ ಯಾವ ಬರ್ತದೆ ಲ್ಯಾಬ್ ಗಿಡಕ್ಕೆ ರೀ, ಅವು ಯಾವ ಎಲ್ಲ ಗಿಡಕ್ಕೆ ನಡೀತಿದ್ರು ಬೂದಿ ರೋಗ ಬೀಳುವಂಥ ಇದಕ್ಕೆ ಹಣ್ಣಿನ ಗಿಡಗಳಿಗೆ ಇದು ಬೊಡಕ್ಕೆ ಮಿಕ್ಸ್ ಸ್ಪ್ರೇ ಮಾಡ್ಬೋದು. ಸದ್ಯ ಇದ್ರ pH 7 ಐತ್ರಿ. ಈಗ ಮತ್ತಿನ ಗಾಳಿಗೆ ಅದನ್ನ ಇರತ್ತದ್ರಿ, ಈಗ ಹೆಚ್ಚು ಕಡಿಮೆ 7 ಮಟ್ಟ pH ಇರತ್ತೆ ರೀ. 7 ಮಟ್ಟ ಮೆಂಟೈನ್ ಮಾಡ್ಬೇಕ್ರಿ. ಬಾಂಬ್ರೆ